ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಸಿಂಪಲಾಗಿ ಬೇಗನೆ ಮಾಡ್ಕೋಬೋದು. ಹೇಗೆ ಮಾಡೋದಂತ ನೋಡೋಣ, ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 4 ತೆಂಗಿನಕಾಯಿನ ಈ ರೀತಿ ತುರಿದು ಮಿಕ್ಸಿನಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ದಪ್ಪ ದಪ್ಪ ಆಗಿದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ, ಹಾಗಾಗಿ ನಾನು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ತುರಿದು ಮಾಡ್ತೀರಾ ಅಂದರೆ ಅದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಮಿಕ್ಸಿಗೆ ಹಾಕೋದಕ್ಕಿಂತ. ಹಾಗೆ ಏಲಕ್ಕಿ ಪುಡಿ ಮತ್ತು ಎಷ್ಟು ಬೇಕಾಗುತ್ತೋ ಅಷ್ಟು ಸಕ್ಕರೆನೂ ತೊಗೊಂಡಿದ್ದೀನಿ ನಾನು. ತೆಂಗಿನಕಾಯಿ ಎಷ್ಟು ತೊಗೊಂಡಿದ್ದೀನಿ ಅದ್ರ 1/4 ಭಾಗದಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಇದು ಈ ರೀತಿ ಒಂದು ಅಗ್ಲವಾಗಿರೋ ಬಾಂಡ್ಲಿಗೆ ಸಕ್ಕರೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಹಾಗೆ ನೀವು ಕೊಬ್ಬರಿ ಮಿಠಾಯಿ ಮಾಡೋದಕ್ಕಿಂತ ಮುಂಚೆ ಯಾವಾಗಲೂ ತೆಂಗಿನಕಾಯಿನ ಬೆಳೆದಿರೋಂಥ ತೆಂಗಿನಕಾಯಿನೇ ತೊಗೊಳ್ಳಿ. ಎಳೆ ತೆಂಗಿನಕಾಯಿ ಆದರೆ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ, ಹಾಗೆ ಟೇಸ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಬೆಳೆದಿರೋ ಕಾಯಿ ಆದರೆ ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ದಿನ ಕೂಡ ನೀವು ಇಟ್ಕೋಬೋದು. ನಾನು ಇಲ್ಲಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಇವತ್ತು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಫಸ್ಟ್ ಟೈಮ್ ಮಾಡೋದಾದರೆ ಸ್ವಲ್ಪ ಮಾಡಿ ನೋಡಿ. ಈಗ ನೀಟಾಗಿ ಸಕ್ಕರೆ ಜೊತೆ ಕಾಯಿಯೆಲ್ಲ ಮಿಕ್ಸ್ ಆಗೋ ಥರ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಗ್ಯಾಸ್ ಆನ್ ಮಾಡಿಲ್ಲ, ಮೊದಲಿಗೆ ಕಾಯಿ ಮತ್ತು ಸಕ್ಕರೆನ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಈಗ ಉಳಿದಿರೋ ತೆಂಗಿನಕಾಯಿ ತುರಿನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 1/4 ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ನಾನು ಸಕ್ಕರೆನ ಯಾವುದ್ರಲ್ಲಿ ತೊಗೊಂಡಿದ್ನೋ ಅದರಲ್ಲೇ 1/4 ಕಪ್ಪಷ್ಟು ಹಾಲು ಹಾಕ್ತಾ ಇದ್ದೀನಿ. ಕಾಯಿಸಿ ಆರಿಸಿರೋಂಥ ಹಾಲಿದು, ಹಸಿ ಹಾಲನ್ನ ಹಾಕೋಕ್ಕೆ ಹೋಗಬೇಡಿ, ಕಾಯಿಸಿ ಆರಿಸಿರೋಂಥ ಹಾಲನ್ನೇ ಹಾಕಿ. ಹಾಗೆ ನೀವು ಕೊಬ್ಬರಿ ಮಿಠಾಯಿನ ಈ ರೀತಿಯೇ ಮಾಡಬೇಕು ಅಂತ ಇಲ್ಲ. ಕೆಲವರು ಸಕ್ಕರೆ ಪಾಕ ಮಾಡಿ ಆಮೇಲೆ ಅದಕ್ಕೆ ತೆಂಗಿನಕಾಯಿನ ಸೇರಿಸ್ಬಿಟ್ಟು ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಬೇಗ ಈಸಿನೂ ಹೌದು. ಅದು ಫಸ್ಟ್ ಟೈಮ್ ಟ್ರೈ ಮಾಡೋರು ಆ ರೀತಿ ಮಾಡಿ, ನಾನು ತುಂಬ ಸಲ ಮಾಡಿದ್ದೀನಿ. ಹಾಗಾಗಿ ಇವತ್ತು ಸಕ್ಕರೆ ಮತ್ತು ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಸೇರಿಸಿನೇ ಮಾಡ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ನಾನು ಈ ರೀತಿ ಅಗ್ಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಹಾಗೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ. ಏನಿಲ್ಲ ಅಂದ್ರೂ ನೀವು ಈ ರೀತಿ ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ 35-45 ನಿಮಿಷನಾದರೂ ಹಿಡಿಯುತ್ತೆ. ಏಕೆಂದರೆ ಸಣ್ಣ ಊರಿಲಿ ನಿಧಾನಕ್ಕೆ ಸಕ್ಕರೆ ಪಾಕ ಬರೋವರೆಗೂ ನಾವು ನಿಧಾನವಾಗಿ ಇದನ್ನು ಕೈ ಆಡಿಸ್ತಾನೇ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇವಾಗ ಒಂದು 1/4 ಭಾಗದಷ್ಟು ಕುಕ್ ಆಗಿದೆ, ನೋಡ್ತಾ ಇದ್ದೀರಾ ಅನಿಸುತ್ತೆ. ಇವಾಗೆಲ್ಲ ಸಕ್ಕರೆ ಜೊತೆಗೆ ಒಂದುಗೂಡ್ತಾ ಇದೆ ತೆಂಗಿನಕಾಯಿ. ಇದೇ ರೀತಿ ಫುಲ್ಲು ಅದು ಗಟ್ಟಿ ಆಗಬೇಕು, ಅಂದರೆ ಫುಲ್ಲು ತಳ ಬಿಟ್ಟು ಬರಬೇಕು. ನೀವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಕೈಗೆ ಅಂಟಬಾರ್ದು, ನೋಡ್ತಾ ಇದ್ದಿರಲ್ಲ, ಇದು ಸ್ವಲ್ಪ ಅಂಟ್ತಾ ಇದೆ ಕೈಗೆ. ಇನ್ನು ನಾನು ಒಂದು 10 ನಿಮಿಷನಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ನಾನು ಇದಕ್ಕೆ ಏಲಕ್ಕಿ ಪುಡಿನ ಈಗಲೇ ಸೇರಿಸ್ತಾ ಇದ್ದೀನಿ. ಇಷ್ಟೊಂದು ಏಲಕ್ಕಿ ಪುಡಿ ಅಂದರೆ ನಾನು ಸಕ್ಕರೆ ಜೊತೆಗೆ ಏಲಕ್ಕಿ ಕಾಯಿನ ಹಾಕಿ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಏಲಕ್ಕಿ ಮತ್ತು ಸಕ್ಕರೆ ಎರಡೂ ಸೇರಿಸಿದ್ದೀನಿ. ಹಾಗಾಗಿ ಈಗ ನಾನು ಇದಕ್ಕೆ 1/2 ಚಮಚ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಇನ್ನೇನು ಆಗ್ತಾ ಬಂತು ಅನ್ನೋ ಟೈಮಲ್ಲಿ ನಾವು ತುಪ್ಪ ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ತುಪ್ಪ ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ತಳ ಬಿಟ್ಟು ಬರ್ತಾ ಇದೆ, ಅಂದರೆ ಆಗ್ತಾ ಇದೆ ಅಂತ ಅರ್ಥ. ತುಂಬ ಟೈಮ್ ಹಿಡಿಯುತ್ತೆ, ಫಸ್ಟ್ ಟೈಮ್ ಮಾಡೋರು ತುಂಬ ಪೇಷನ್ಸಿಂದ ಮಾಡಬೇಕು, ಅಷ್ಟೇ ರುಚಿ ಕೂಡ ಚೆನ್ನಾಗಾಗತ್ತೆ. ನಾನಿಲ್ಲಿ ಈ ರೀತಿ ಒಂದು ಅಗ್ಲವಾಗಿರೋ ತಟ್ಟೆಗೆ ತುಪ್ಪನ ಸವರಿಡ್ತಾ ಇದ್ದೀನಿ. ಈಗ ನಾನು ಅದೇ ತಟ್ಟೆಗೆ ಹುರಿದಿಟ್ಕೊಂಡಿರುವಂಥ ಕೊಬ್ಬರಿ ಮತ್ತು ಸಕ್ಕರೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಕೈಯಲ್ಲೇ ನೀಟಾಗಿ ಎಲ್ಲ ಒಂದೇ ಸಮ ಆಗೋವರೆಗೂ ನೀಟಾಗಿ ತಟ್ಕೊಳ್ಳಿ. ನಿಮಗೆ ಚಮಚದಲ್ಲಿ ತಟ್ಟೋದಕ್ಕೆ ಆಗಲಿಲ್ಲ ಅಂದರೆ ಈ ರೀತಿ ಒಂದು ಕಪ್ಪಿಗೆ ತುಪ್ಪ ಸವರ್ಕೊಂಡು ಈ ರೀತಿ ನೀಟಾಗಿ ಒಂದು ಸಮ ಮಾಡ್ಕೋಬೋದು. ಬಿಸಿ ಬಿಸಿ ಇರುವಾಗಲೇ
ಈ ರೀತಿ ತಟ್ಟಿ ಸರಿ ಮಾಡಿ ಹಾಗೆ ಕಟ್ ಮಾಡಿ ಕೂಡ ಇಟ್ಕೋಬೇಕು. ತುಂಬ ಗಟ್ಟಿಯಾದರೆ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾನು ಒಂದು ಚಾಕುಗೆ ಸ್ವಲ್ಪ ತುಪ್ಪನ ಸವರಿಟ್ಕೊಂಡಿದ್ದೀನಿ. ಸವರ್ಕೊಂಡು ಈ ರೀತಿ ನಮಗೆ ಯಾವ ಥರ ಪೀಸಸ್ ಬೇಕೋ ಆ ರೀತಿ ಕಟ್ ಮಾಡ್ತಾ ಇದ್ದೀನಿ. ಈಗಲೇ ಮಾರ್ಕ್ ಮಾಡಿಟ್ರೆ ಆಮೇಲೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನೋಡಿದ್ರಲ್ಲ ಈ ರೀತಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನು 2 ಅವರ್ ಹಾಗೆ ಬಿಟ್ಬಿಡ್ತೀನಿ. ಅದು ಫುಲ್ ಗಟ್ಟಿಯಾಗಿದೆ ಇವಾಗ ನೋಡ್ತಾ ಇದ್ದೀರಲ್ಲ. ಈಗ ನಾನು ಪೀಸಸ್ನೆಲ್ಲ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು ಅಂಥೇಳಿ. ಕೊಬ್ಬರಿ ಮಿಠಾಯಿನ ಕೊಬ್ಬರಿಯಿಂದನೇ ಮಾಡಬೇಕು ಅಂತ ಏನಿಲ್ಲ, ಹಸಿ ತೆಂಗಿನಕಾಯಿಯಿಂದ ಕೂಡ ಇಷ್ಟೇ ರುಚಿಯಾಗಿರುವಂಥ ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು. ನಿಮ್ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ಬರ್ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.